ಜ್ಞಾನದ ಕುಬೇರರಾದ ಅಹೋರಾತ್ರ ಜೀವರಿಗೆ ಇವನ ಭಕ್ತಿಪೂರ್ವಕ ನಮಸ್ಕಾರಗಳು. ಚಕ್ರವ್ಯೂಹದ ಹೊರಗೆ ಹೋಗುವುದನ್ನು ಮಾತ್ರ ಕರಿತು ಹೊರಗೆ ಹೋದ ಅಭಿಮನ್ಯುನಂತೆ ಎಲ್ಲ ವಿಚಾರಗಳಲ್ಲಿ ಸಂಬಂಧಗಳಲ್ಲಿ ಆಳವಾಗಿ ಹೊರನುಗ್ಗಿ ಏನೂ ತಪ್ಪು ಮಾಡದ ಇವನ ಮನಸ್ಸಿಗೆ ಶಿಕ್ಷೆ ನೀಡುತ್ತಿದ್ದ ಇವನಿಗೆ ಮೂರುಕನ್ನನ ಮಾತು ನಿರ್ಗಮನದ ಮಹತ್ವ ತಿಳಿಸಿತು. ಎಲ್ಲ ವಿಚಾರಗಳಲ್ಲಿ ಭಾಗಿಯಾಗುವ ಈ ಮೂರ್ಖನಿಗೆ ನಿರ್ಗಮನದ ಪರಿವೇ ಇರಲಿಲ್ಲ. ಯಾವುದೂ ಶಾಶ್ವತವಲ್ಲ ಎಂದು ತಿಳಿದರೂ ಅದನ್ನು ಅರಿಯುವ ಕಾಯಕವೇ ಮಾಡಿರಲಿಲ್ಲ. ನನ್ನೊಡನೆ ಇರುವವರೆಲ್ಲ ಶಾಶ್ವತವಾಗಿ ಉಳಿಯುವವರು ಎಂದು ನಂಬಿದ ಇವನಿಗೆ ಇವನ ಆತ್ಮಕ್ಕೆ ಒದ್ದಿಸಿದ ದೇಹವೇ ಶಾಶ್ವತವಲ್ಲ ಎಂದು ಅರಿವಾಯಿತು. ಸಾವಿರುವ ಈ ಭೂಮಿಯಲ್ಲಿ ಸಾವೇ ಇಲ್ಲವೆಂದು ಸಾವೆ ಬೇಡವೆನ್ನುತ್ತ ಕೊನೆಗೆ ಸಾವನ್ನೊಪ್ಪುವ ಈ ಮೂರ್ಖನಿಗೆ ನಿರ್ಗಮನದ ಮಹತ್ವ ತಿಳಿಸಲು ಮೂರು ಕನ್ನನ ಮಾತುಗಳೇ ಬರಬೇಕಿತ್ತು. ಮೂರು ಕನ್ನನ ಮಾತುಗಳಿಗಾಗಿ ಈ ಮೂರ್ಖನು 20 ವಸಂತ ಕಾಯಬೇಕಿತ್ತು. ಈಗ ಯಾವುದೇ ವಿಚಾರವಾದರೂ ಆಗಮವಾಗುವ ಮುನ್ನ ನಿರ್ಗಮನದ ದಾರಿ ಸೂಚಿಸುತ್ತಾನೆ ಈ ಮೂರ್ಖ. ಈಗಾಗಲೇ ಅನೇಕ ವಿಚಾರದಲ್ಲಿ ಈ ನಿರ್ಗಮನದ ಪ್ರಯೋಗವನ್ನು ಮಾಡಿ ಜಯಶೀಲನಾಗಿದ್ದಾನೆ. ತಾಯಿಯ ತಾಯಿ ಪ್ರಕೃತಿಯಾದರೆ ನನಗೆ ಆಕೆ ಅಜ್ಜಿಯಾಗಬೇಕಲ್ಲವೇ? ಅಜ್ಜಿಯ ಪ್ರೀತಿ ಪಡೆಯುವುದನ್ನು ಬಿಟ್ಟು ಅಜ್ಜಿಯನ್ನೇ ಖರೀದಿಸಲು ಮನಸ್ಸು ಮಾಡುವ ಈ ಮೂರ್ಖನಿಗೆ ನೋಡುವಷ್ಟು, ಕೇಳುವಷ್ಟು, ಆಟವಾಡುವಷ್ಟು ಇವನೊಂದಿಗೆ ಇರುವವರು ಪ್ರಕೃತಿಯ ಅಜ್ಜಿ ಎಂದು ತೋರಿಸಿಕೊಟ್ಟಿತು ಮೂರು ಕನ್ನನ ಮಾತು. ಬೇಡವೆನ್ನುವುದನ್ನು ಬೇಕು ಎನ್ನುತ್ತ, ಬೇಕುಗಳನ್ನು ಬೇಡವೆನ್ನುತ್ತ, ಈ ಬೇಕು ಬೇಡದ ಬಂಧನದಿಂದ ಬಿಡುಗಡೆಗೊಳ್ಳುತ್ತಾ ಜೀವಿಸುವ ಕೌಶಲ್ಯವನ್ನು ಮೂರು ಕನ್ನನ ಮಾತು ನನಗೆ ತಿಳಿಸಿತು. ಮಾನ ಅಪಮಾನ ಎರಡು ಶಾಶ್ವತವಲ್ಲ. ಮಾನದ ಹಿಂದೆ ಹೋದವರಿಗೆ ಅವಮಾನ ಕಟ್ಟಿಟ್ಟ ಬುತ್ತಿ ಎಂಬ ಅರಿವೇ ಇಲ್ಲದ ಇವನಿಗೆ ಮಾನದ ಹಿಂದೆ ಓದುತ್ತಾ ಅವಮಾನಗಳಿಗೆ ಶರಣಾಗುತ್ತಿದ್ದದ್ದು ಸಹಜವಾಗಿತ್ತು. ಈ ಮೂರ್ಖನ್ನನ ಮಾತು ಮಾನದ ಹಿಂದೆ ಹೋಗುವುದನ್ನು ತಪ್ಪಿಸಿತು. ಎರಡು ತರೆಯ ಹಾವು ಈ ಸಾರ. ಕೊಟ್ಟವನಿಗೂ ಪಡೆದುಕೊಂಡವನಿಗೂ ಕಚ್ಚುವ ವಿಷದ ಹಾವು. ಸರಳತೆ ಎಂಬ ನಾಲ್ಕು ಅಕ್ಷರವನ್ನು ಮಂತ್ರವಾಗಿಸಿಕೊಂಡರೆ ಇವನತ್ತಿರ ಸುರಿಯುವುದೇನು ವಿಷದ ಹಾವು ಎಂದು ತೋರಿಸಿಕೊಟ್ಟಿತು ಮೂರು ಕನ್ನನ ಮಾತು. ನಿನ್ ವೆಜ್ಜ ನಾನ್ ವೆಜ್ಜ ಎಂದು ಪ್ರಶ್ನಿಸುವವರಿಗೆ ಹಿಂಸೆಯಿಂದ ಪಡೆದುಕೊಂಡಿದ್ದ ಎಲ್ಲವೂ ನಾನ್ ವೆಜ್, ಅಹಿಂಸೆಯಿಂದ ಪಡೆದುಕೊಂಡದ್ದೆಲ್ಲವೂ ವೆಜ್ ಎಂಬುವಂತಹ ಉತ್ತರವನ್ನು ನೀಡಲು ಈ ಕಲಿಸಿತು ಮೂರು ಕನ್ನನ ಮಾತು. ಭಗವಂತನ ಪೂಜೆ ಎಲ್ಲಿರುವುದೆಂದರೆ ಇವನು ಮಾಡುವ ಕಾಯಕದಲ್ಲಿ. ಇವನ ಕಾಯಕವೇ ಶಿವವಾದ ಮೇಲೆ ಇವನು ಮಾಡುವ ರೀತಿ ಅವನಿಗೆ ಸಲ್ಲಿಸುವ ಪೂಜೆಯಲ್ಲವೇ? ನಾವು ಮಾಡುವ ಕೆಲಸವನ್ನು ಸಮರ್ಥವಾಗಿ ಮಾಡಿದರೆ ಶಿವ ಮೆಚ್ಚದ ಇರುವವನೇ ಎಂಬುದನ್ನು ತೋರಿಸಿಕೊಟ್ಟಿತು ಮೂರ್ಖನ್ನನ ಮಾತು. ಕುಲವಿಲ್ಲ ಮತವಿಲ್ಲ ಕಲಿತವರಿಗೆ ಮಾತ್ರ ಸೀಮಿತವಲ್ಲ ಎಂಬ ಧರ್ಮ, ಧರ್ಮದ ಅಡಿಪಾಯದ ಕಲ್ಲುಗಳನ್ನು ಕಾಣದ ಇವನಿಗೆ ಸದ್ಯಕ್ಕೆ ತಿಳಿದಿರುವುದು ಇತರರಿಗೆ ಸಮಾಜಕ್ಕೆ ತೊಂದರೆಯಾಗದಂತೆ ಬದುಕುವುದೇ ಧರ್ಮ, ತೊಂದರೆಯಾಗುವಂತೆ ಬದುಕುವುದೇ ಅಧರ್ಮ. ಮಾತು ಮುತ್ತಾಗಬೇಕು, ಕೇಳಿದವರ ಬಾಯಿಗೆ ತುತ್ತಾಗಬೇಕು. ಇದಾಗಬೇಕಿದರೆ ನಾವು ಮಾತಿನ ಶಿಕ್ಷಕರಾಗಬೇಕು ಎಂದು ತಿಳಿಸಿತು ಮೂರು ಕನ್ನನ ಮಾತು. ದೇಹಕ್ಕೆ ಎಷ್ಟು ಬೇಕು, ಏನು ಬೇಕು, ಯಾವ ರೀತಿ ಅದನ್ನು ಸ್ವೀಕರಿಸಬೇಕು ಎಂಬುದನ್ನು ತಿಳಿದಿದ್ದರೆ ಸಾಕು, ಎಲ್ಲವೂ ಸದ್ಬಳಕೆಯಾಗುವುದು ಎಂದು ಕಲಿಸಿದು ಮೂರು ಕನ್ನನ ಮಾತು. ಏನಾಗಬಹುದು ಅಷ್ಟೇ ತಾನೆ, ಸಾವೆ ಕೊನೆಯಿಂದ ಮೇಲೆ ಅದಕ್ಕಿಂತ ಮಿಗಿಗಾಗಿ ಮತ್ತೇನಾಗುವುದು? ಬರುವುದನ್ನು ಎದುರಿಸಿ, ಇರುವುದನ್ನು ಅನುಭವಿಸಿ, ಭಯವನ್ನು ತ್ಯಜಿಸಿ ಸಾಗುವುದೇ ಜೀವನ ಎಂಬುದನ್ನು ಮೂರು ಕನ್ನನ ಮಾತು ಕಲಿಸಿತು. ಎಕ್ಸಿಟಿನ ಮಹತ್ವ ತಿಳಿಸಿದ ಮೂರು ಕನ್ನನ ಮಾತು ತಾಯಿಯ ವರ್ಣನೆಗೆ ಎಕ್ಸಿಟಿನ ದ್ವಾರವೇ ತೋರಿಸಲಿಲ್ಲ.
ಆಕೆಗೆ ನಾವು ಪ್ರಾಣ ಹೋಗುವ ನೋವು ಕೊಟ್ಟು ಹುಟ್ಟಿದರೂ ಆರುಣಿಸಿದರೂ ಅಮ್ಮ. ಅದಕ್ಕೆ ಅಲ್ಲವೇ ಆಕೆ ಮೊದಲು ಕಾಣುವ ದೇವರು ಎನ್ನುವುದು. ಹುಟ್ಟಿಗೆ ಸಾವಿರಲೇಬೇಕು, ಸಾವಿಗೆ ಹುಟ್ಟು ಇರಲೇಬೇಕು. ದೇವರು ಇರುವುದು, ದೇವರಿಗೆ ಹುಟ್ಟು ಈಗ ಸಾವು ಈಗ ಅಂದ ಮೇಲೆ ಅಮ್ಮನ ವಿಚಾರದಲ್ಲಿ ಎಲ್ಲಿಂದ ಬರುವುದು ಎಕ್ಸಿಟಿನ ದ್ವಾರ. ಈ ಮೂರ್ಖನ್ನನ ಹೇಳಿದ ಮಾತುಗಳು ಈ ಮೂರ್ಖನಿಗೆ ಮುಂದಿನ ಭವಿಷ್ಯಕ್ಕೆ ಪದವಾದವು. ಆ ಮೂರ್ಖನ್ನನ ಮಾತುಗಳು ಮುತ್ತುಗಳಾಗಿ ಇವನ ಬಾಯಿಗೆ ತುಟ್ಟಾಗಿ ಮನಸ್ಸಿಗೆ ಒಳ್ಳೆಯ ಔತಣ ನೀಡಿಕ್ಕಾಗಿ ನಿಮಗೆ ಭಕ್ತಿಪೂರ್ವಕ ನಮನ, ಶತಕೋಟಿ ನಮನ.